ಸ್ವಾಗತ. ನಾನು ಅಂಬುಜಾಮಲ್ ಖೇಡ್ಕರ್. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ಸಭೆ ಜರುಗಿತು. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಅವರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ಸಭೆ ನಡೆಸಿದರು. ಆಯೋಗದ ಒಂದು ಒಳ್ಳೆಯ ಅಧ್ಯಕ್ಷವಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರು ಕೂಡ ನಾನು ಆಯೋಗದವರು ಧನ್ಯವಾದಗಳು ತಿಳಿಸ್ತೇನೆ. ಅವೆಲ್ಲರೂ ಕೂಡ ಜಿಲ್ಲೆಯಿಂದ ಎಲ್ಲ ತಾಲೂಕು ಮುಖ್ಯ ಅಧಿಕಾರಿಗಳು ಅಧಿಕಾರಿಗಳು ಮತ್ತೆ ಮುಂದೆ ಬರಬೇಕು. ಈ ಸಭೆಯಲ್ಲಿ ಪೌರ ಕಾರ್ಮಿಕರ ಕುಂದು ಕೊರತೆಗಳ ಬಗ್ಗೆ ಚರ್ಚಿಸಲಾಯಿತು. ಏನಾದರೂ ಕೂಡ ಸಮಸ್ಯೆಗಳಿದ್ರೆ ಇಲ್ಲೇ ಇತ್ಯರ್ಥಪಡಿಸಿಕೊಳ್ಳೋಣ. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಯಾರಾದರೂ ಕೂಡ ನಾವು ಏನು ಆಹ್ವಾನವನ್ನು ಕೊಟ್ಟಿದ್ದೀವಿ ಅಂತ ಅಧಿಕಾರಿಗಳು ಮಾತ್ರ ಇರ್ತಕ್ಕಂಥದ್ದು, ಅಥವಾ ಆ ಥರ ಅವ್ರು ಯಾರು ಇಲ್ಲದೇ ಇದ್ರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಹೋಗಿದ್ರೆ ಬಿಟ್ಟರೆ ಉಳಿದಂತೆ ಅವರು ನಾವು ಬೇರೆ ಅಧಿಕಾರಿಗಳನ್ನು ಕಳಿಸಿದ್ರೆ ಅದನ್ನು ಒಪ್ಕೊಳ್ಳೋದಿಲ್ಲ. ಜೊತೆಗೆ ನೋಟಿಸ್ ಕೊಡೋದ್ರ ಮೂಲಕ ಕ್ರಮ ತಗೊಳ್ಳಿ ಬರಿತೀವಿ ಅಂತೇಳಿ ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆ ತಟ್ಟವ್ರು ಯಾರಾದರೂ ಇದ್ರೆ ನಾವು ದಯಮಾಡಿ ಈಗಲೇ ಸಭೆಯಿಂದ ಹೊರಗಡೆ ಹೋಗಬೇಕು ಅಂತೇಳಿ ತಿಳಿಸಿ ಈಗ ಮಾನ್ಯ ಮತ್ತೆ ಒಂದು ನಿಮಿಷ ಮತ್ತೆ ನಮ್ಮ ಜಿಲ್ಲಾ ಮಟ್ಟದ ಸಫಾಯಿ ಕರ್ಮಚಾರಿ ಮುಖಂಡರುಗಳು ಬಂದಿದ್ದೀರಿ, ದಯಮಾಡಿ ತಮ್ಗೆಲ್ಲರಿಗೂ ಕೂಡ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಸಮಸ್ಯೆಗಳನ್ನ ಹೇಳಿದ್ದೀರಾ, ನೀವು ಸಭೆಯಲ್ಲಿ ಮಧ್ಯೆ ಮಾತಾಡಬಾರ್ದು. ತಾವೇನಾದರೂ ಕೂಡ ನಾವು ಬಿಟ್ಟೋದ್ರೆ ಸಭೆ ನಿಮ್ಮ ಏನು ಸಮಸ್ಯೆಗಳು ಬಿಟ್ಟೋದ್ರೆ ನಮ್ಗೆ ಹೇಳ್ಬೇಕು, ಇಲ್ಲ ಸರ್ ನೋಡಿ ಇಂಥ ವಿಚಾರ ಬಿಟ್ಟಿದ್ದೀರಿ ಅಂತೇಳಿ ನಮ್ಗೆ ಎಚ್ಚರಿಕೆ ಕೊಡೋಂಥ ಕೆಲಸ ಮಾತ್ರ ಮಾಡಬೇಕು. ಮಧ್ಯೆ ಯಾವುದನ್ನು ಕೂಡ ಮಾತಾಡಬಾರ್ದು, ಯಾಕೆಂತಂದ್ರೆ ಅಧಿಕಾರಿಗಳನ್ನ ಸಂಜೆವರೆಗೂ ಕೂತ್ಕೊಂಡು ಕಾಲವ್ಯಯ ಮಾಡೋಂಥ ಸಭೆ ಇದೆಲ್ಲ. ನಿಮ್ಮಲ್ಲಿ ಎಷ್ಟಿದ್ದಾರೆ ಇಲ್ಲಿ ಜಿಲ್ಲಾ ಆಸ್ಪತ್ರೆ? ಜಿಲ್ಲಾ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಸರ್ಜನ್ ಸ್ವೀಪಿಂಗ್ ಎಷ್ಟು ಜನ ಮಾಡ್ತಾ ಇದ್ದಾರೆ? ಅದೇ ಸರ್, ಡಿಸ್ಟ್ರಿಕ್ಟ್ ಸರ್ಜನ್ ಅವರ ಜಿಲ್ಲಾ ಆಸ್ಪತ್ರೆ ಅವ್ರು ಮೆಡಿಕಲ್ ಕಾಲೇಜ್ ಹೋಗಿ ಸರ್ ನಮ್ಮ ನಿಮ್ಮ ಡಿ ಎಚ್ ಓದಲ್ಲಿ ಅವ್ರ ಸರ್ಫ್ನ ತಗೊಂಡಿರ್ತಾರೆ. ಪ್ರತಿ ಆಸ್ಪತ್ರೆಗೂ ಇರಲೇಬೇಕು, ರಾಜ್ಯದಲ್ಲಿ ಎಲ್ಲ ಆಸ್ಪತ್ರೆಗಳು ಇದ್ದಾರೆ, ನಿಮ್ಮಲ್ಲೂ ಇರಲೇಬೇಕು. ಎಷ್ಟು ಜನ ಇದ್ದಾರೆ ಅಂತ ಮಾಹಿತಿ ಬೇಕು, ಏನು ವೇತನ ಕೊಡ್ತಿದ್ದೀರಿ ಅಂತ ಬೇಕು, ಏನು ಬೇಕು ಕಟ್ಟಿದಾರ ಬೇಕು ಮಾಡ್ತಿದ್ದೀವಿ. ರೂಪೀಸ್ ಅಲ್ಲ ಸರ್, ರೂಪೀಸ್
ಸಫಾಯಿ ಕರ್ಮಚಾರಿಗಳು ಸಪರೇಟ್ ಡೆಸ್ಟಿನೇಷನ್ ಸ್ವಚ್ಛತೆ ಮಾಡೋದು, ಫೆನಾಯಿಲ್ ಹಾಕೋದು, ಟಾಯ್ಲೆಟ್ ತೊಳೆದು, ನಿಮ್ಮೆಲ್ಲ ತಾವ ಕಾಸು ಕಂಟ್ರೋಲ್ ಅವ್ ಇದಾರೆ, ನಿಮ್ ಕಂಟ್ರೋಲ್ ಇರ್ಬೋದು. ಮತ್ತೆ ಅದ್ರ ಲೆಕ್ಕ ಹೇಳಿ ಎಷ್ಟಿದ್ದಾರೆ? ಟೋಟಲ್ ಕೊಟ್ಟಿ ಸರ್, 60 ಸೀಟ್ ಸರಿಯಾಗಿ ಮತ್ತೆ ತಾವು ಏನಾದ್ರೂ ಟೀಮ್ ಕಳಿಸಬಹುದು ಅವ್ರು ಸರಿಯಾಗಿ ಮಾಡಿದ್ರೆ. ಮೊದಲನೇದಾಗಿ ಶರವಣ ನೋಡಿ, ನೀವು ಹೇಳ್ತಾ ಇದೀರಿ ಈ ಕಮಿಟಿ ಸರಿ ಇಲ್ಲ ಅಂತ ಹೇಳ್ತಾ ಇದೀರಿ, ನೀವು ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಹಿಡಿದಿದ್ದೆಲ್ಲ ಸರಿ ಮಾಡಿದೀರಾ? ಅವರು ಸಂಬಂಧಪಟ್ಟವರು ಇದ್ರೊಳಗೆ ಇದಾರ ಇಲ್ವಂತ ನೋಡ್ಬೇಕು, ಅಬ್ಜೆಕ್ಷನ್ ಬರಬಾರ್ದು. ನೋಡಿ, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಪೇಪರ್ಗೆ ಹಾಕಿಸಿ ಅವ್ರು ಯಾರು ಆ ಒಂದು ಇದ್ರೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಕಮಿಟಿ ಬಗ್ಗೆ ತಾವು ಹೇಳಿದ್ರೆ 4 ಜನ ಇದು ಅವ್ರದ್ದು ಪ್ರತಿನಿಧಿಗಳಿಗೆ ಹೇಳ್ತಾರೆ, ಅವರು ಕೂಡ ನಿಮ್ಗೆ ವಾಹಿನಿಗಳು ಎಲ್ಲಿ ಬಂದಾಗ ನೇರವಾಗಿ ಹೇಳ್ತೀನಿ. ಇಸ್ ಗುಡ್, ಇವರೆಗೆ ತುಂಬ ವ್ಯವಸ್ಥಿತವಾಗಿದೆ, ಬೇರೆ ನಗರಗಳಿಗೆ ಬೇರೆ ಜಿಲ್ಲೆ ಹೋಲಿಸಿದೆ. ಈ ಇದನ್ನು ತೋರಿಸ್ಬೇಕಲ್ಲ ನೋಡಿ, ಶೌಚಾಲಯ ಹಿಂಗೆ ತೋರಿಸು, ಬಸ್ ಸ್ಟ್ಯಾಂಡ್ ಹಿಂಗೆ ತೋರಿಸಪ್ಪ. ಬಸ್ ಸ್ಟ್ಯಾಂಡ್ ರಸ್ತೆ ಬಿಟ್ಬಿಡ್ಬೋದಾ? ಯಾವ್ದೋ ಚರಂಡಿಗೆ ಯಾರೋ ಮಲಮೂತ್ರಗಳು ಬಿಟ್ರೆ ಯಾರ ಮನೆ ಮುಂದೆ ಉಳಿಲತ್ತೆ? ಯಾರ್ಯಾರ ಕಾಯಿಲೆ ನೆರಳ್ಬೇಕು? ಅದ ಅವ್ರ ಸಾವು ನೋವು ಯಾರು ಜವಾಬ್ದಾರು? ವ್ಯವಸ್ಥೆ ಬದಲಾಗ್ಬೇಕು. 4 ವರ್ಷ ನೋಡಿ, ಈಗ ಇದ್ರಲ್ಲ ಆಯ್ತು, ತುಮಕೂರಲ್ಲಿ ಕೇಸ್ ಆಗ್ಬಿಡ್ಲೆ ಕಮಿಷನರ್ ಮೇಲೆ, ಇವ್ರ ಮೇಲೆ ಒಂದೇ ವಾರದಲ್ಲಿ. ಏನ್ ಸರ್, ಒಂದೇ ವಾರದಲ್ಲಿ ಹಿಂಗೆ ನೀವು ಕನ್ವರ್ಟ್ ಮಾಡಿ ಚೇಂಜ್ ಮಾಡೋಕ್ಕಾಗತ್ತೆ? 4 ದಿನ ಮಾಡಿಲ್ಲ, ಬನ್ನಿ ನಿಮ್ಗೆ ರೆಕಾರ್ಡ್ ತೋರಿಸ್ತೀನಿ, ಕಳಿಸಿದ್ದಾರೆ ಫೋಟೋಸು ಇದು ಎಲ್ಲ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ. ಎಷ್ಟು ನಿಮ್ಗಿನ್ನ ಜಾಸ್ತಿ ಇವೆ ತುಮಕೂರಲ್ಲಿ ಮಾಡಿ ಕಳಿಸಿದ್ದಾರೆ, ಯಾಕೆ ಮಾಡಿಲ್ಲ? ಅಲ್ಲಿ ಪಿ ಡಬ್ಲ್ಯೂ ಸಿ ಎಸ್ ಪಿ ಅವರಲ್ಲ, ಅಲ್ಲಿ ನಗರಸಭೆ ಹ್ಯಾಂಡಲ್ ಮಾಡ್ಕೊಂಡಿದ್ದಾರೆ, ಹಂಗಾಗಿ ಅವ್ರು ಏನು ಮಾಡಿಲ್ಲ. ಇಲ್ಲಿ ನಿಮ್ ವ್ಯಾಪ್ತಿ ಚರಂಡಿ ಕ್ಲೀನ್ ಮಾಡೋದ್ರೆ ನೀವೇ ತಾನೆ, ಯಾಕೆ ಹೇಳಿಲ್ಲ ಬಿಡ್ಬೋದಾ? ಥರ ಫ್ಲೋರ್ ಮಾಡಿಸ್ಬೇಕಿತ್ತು ನೀವು, ನೋಟಿಸ್ ಕೊಟ್ಟು ಅವ್ರಿಗೆ. ಎಷ್ಟು ಮನೆಯಲ್ಲಿ ನೋಟಿಸ್ ಕೊಟ್ಟಿದ್ರಿ? ಕೊಡಿ ನೋಡೋಣ, ಕೊಡ್ಬೇಕು, ಕೊಡ್ತಾ ಇದ್ರೆ ಕ್ರಮನೇ ಏನೂ ಇಲ್ಲ. ಈಗ ಸಬ್ಜೆಕ್ಟ್ ಇದೆ ಸಭೆ, ಅದಕ್ಕಾಗಿ ನಾವು ಬಿಟ್ರೆ ನೋಡಿ, ನಮ್ಮ ಸ್ವಚ್ಛತೆ ಮತ್ತು ಈ ಸ್ವೀಪಿಂಗ್ ಸಫಾಯಿ ಕರ್ಮಚಾರಿಗಳು ಬಿಟ್ರೆ ಬೇರೆ ಏನೂ ಕೇಳ್ತಾ ಇಲ್ಲ ನಾವು, ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ತಂದ್ರೆ ಓಕೆ, ಇಲ್ಲ ಅಂತಂದ್ರೆ ಮನೆ ಜಿಲ್ಲಾಧಿಕಾರಿಗಳಿದ್ದಾರೆ, ಇಲ್ಲ ಶಿಫಾರಸು ಮಾಡ್ತೀವಿ, ಇಲ್ಲ ಅಂತಂದ್ರೆ ಅವ್ರೇನಾದ್ರೂ ನೀವು ರಿಕ್ವೆಸ್ಟ್ ಮಾಡಿ ಮೂಲ ಅಂದ್ರೆ ಅಲ್ಲಿಂದಲೇ ಶಿಫಾರಸು ಮಾಡಿ ಮಾಡ್ತೀವಿ. ನೋಡ್ರಿ, ಆಗುತ್ತೆ ಬಂದ 6 ತಿಂಗಳು ಮಾಡ್ಬೇಕು, ಆಗ್ಲಿಲ್ಲ ಅಂತಂದ್ರೆ ಕ್ಲೋಸ್ ಮಾಡಿ ಡಮಾಲಿಶ್ ಮಾಡಿ ನೀವು ಅವ್ರಿಗೆ ಕಮ್ಯುನಿಟಿ ಟಾಯ್ಲೆಟ್ಸ್ ಕಟ್ಕೊಳ್ಬೇಕಾಗಿತ್ತು. ನೋಟಿಸ್ ಕೊಟ್ಟು ಕ್ರಮ ವಹಿಸಿದ್ರೆ ಬಿಡೋದು, ಇಲ್ಲ ಇವ್ರು ಯಾವುದೇ ಕ್ರಮ ಇವ್ರು ವಹಿಸಿಲ್ಲ ಅಂದ್ರೆ ಇವ್ರು 3 ಜನನು ಕೂಡ ಸಸ್ಪೆನ್ಷನ್ ರೆಕಮೆಂಡ್ ಮಾಡ್ತಾರೆ. ಈ ಸಭೆಯಲ್ಲಿ ಆಯೋಗದ ಸದಸ್ಯರಾದ ಗೋಕುಲ್ ನಾರಾಯಣ ಸ್ವಾಮಿ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಿ ಸುನೀಲ್ ಕುಮಾರ್, ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹೆಬ್ಸಿವರಾಣಿ ಕೊರಲಪಾಟಿ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಸೇರಿದಂತೆ ಇತರೆ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೈನ ಸಮುದಾಯದ ಬಾಂಧವರಿಂದ ಗೊಮ್ಮಟೇಶ್ವರ ಶ್ರೀ ಬಾಹುಬಲಿಯ ಮಸ್ತಕಾಭಿಷೇಕ ಹಾಗೂ ಪ್ರಭಾವನಾ ಮೆರವಣಿಗೆ ಜರುಗಿತು. ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಇವರ ಮಾರ್ಗದರ್ಶನದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವ ಗೋಮಟೇಶ್ವರ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಮಹೋತ್ಸವವು ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತದೆ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಶಿಕ್ಷಣ, ಆರೋಗ್ಯ ಹಾಗೂ ಜನಕಲ್ಯಾಣ ಯೋಜನೆಗಳು, ಪಂಚಕಲ್ಯಾಣ ಮಹೋತ್ಸವ, ಮಸ್ತಕಾಭಿಷೇಕ ಮಹೋತ್ಸವದ ಪ್ರಚಾರ ಪ್ರಸಾರಕ್ಕಾಗಿ ಪ್ರಭಾವನ ರಥಶ್ರೀ ವಿಹಾರ ಆರಂಭಿಸಲಾಗಿದೆ. ಇದರ ಅಂಗವಾಗಿ ವಿಶ್ವಶಾಂತಿಯ ಸಂದೇಶವಾಗಿರುವ ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ, ಧ್ಯಾನದಿಂದ ಸಿದ್ಧಿ ಎಂಬ ಶಾಂತಿಯ ಸಂದೇಶವನ್ನು ಹೊತ್ತ ಪ್ರಭಾವನ ರಥಯಾತ್ರೆಯು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸಂಚರಿಸುತ್ತಿದೆ. ಇದರ ಅಂಗವಾಗಿ ಇಂದು ಕಲಬುರಗಿ ನಗರಕ್ಕೆ ಈ ಪ್ರಭಾವನ ರಥಯಾತ್ರೆ ತಲುಪಿತ್ತು. ಹೀಗಾಗಿ ಕಲಬುರಗಿ ನಗರದ ನೆಹರು ಗಂಜ್ ಪ್ರದೇಶದಲ್ಲಿರುವ ನಗರೇಶ್ವರ ಶಾಲೆಯಿಂದ ಈ ಪ್ರಭಾವನ ರಥಯಾತ್ರೆಯು ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯಲ್ಲಿರುವ ಜೈನ ಮಂದಿರಕ್ಕೆ ಬಂದು ತಲುಪಿತು. ಈ ರಥಯಾತ್ರೆಯ ಉದ್ದಕ್ಕೂ 100 ಜನ ಜೈನ ಸಮುದಾಯದ ಮಹಿಳೆಯರು ಮತ್ತು ಹಿರಿಯರು ಪಾಲ್ಗೊಂಡು ಈ ರಥಯಾತ್ರೆಗೆ ಶೋಭೆಯನ್ನು ತಂದುಕೊಟ್ಟರು. ಈ ರಥಯಾತ್ರೆಯಲ್ಲಿ ದೀಪಕ್ ಪಂಡಿತ್ ಸೇರಿದಂತೆ 100 ಜನ ಜೈನ ಸಮುದಾಯದ ಬಾಂಧವರು ಭಾಗವಹಿಸಿದ್ದರು. ಜೈನ ಧರ್ಮಕ್ಕೆ
ಜಯಚಂದ್ರ, ಈ ಬರುವ 2018 ಮಹಾಮಸ್ತಕಾಭಿಷೇಕ ಶ್ರವಣ ಬೆಳಗದಲ್ಲಿ ಜರುಗಲಿದೆ. ಅದಕ್ಕಾಗಿ ದೇಶಾದ್ಯಂತ ಸದ್ಭಾವನೆ ಯಾತ್ರೆ, ಇದು ಒಂದು ಎಲ್ಲ ಡಿಸ್ಟಿಕ್ ಪ್ಲೇಸಿಂದ ಹೋಗ್ತಾ ಇದೆ. ಇದು ಸ್ಟಾರ್ಟ್ ಆಗಿ ಇವತ್ತು ಬೆಳಿಗ್ಗೆ ಗುಲ್ಬರ್ಗಾದಲ್ಲಿ ನಗರೇಶ್ವರ ಸ್ಕೂಲಿನಿಂದ ಪ್ರಾರಂಭವಾಯಿತು. ಇದನ್ನು ಉದ್ಘಾಟಿಸಲು ಇವತ್ತಿನ ಶಾಸಕರಾದ ಜನಪ್ರಿಯ ಶಾಸಕರಾದ ಶ್ರೀ ದತ್ತಾತ್ರೇಯ ಪಾಟೀಲ್ ಅವರು ಹಾಗೂ ನಮ್ಮ ನೆಚ್ಚಿನ ಮಿತ್ರರಾದ ಶ್ರೀ ಶರಣ ಮೋದಿ ಅವರು ಹಾಗೂ ಸೆಲ್ಟ್ಯಾಕ್ಸ್ ಕಮಿಷನರ್ ಆದಂಥ ಶ್ರೀ ಮೀರಾ ಪಂಡಿತ್ ಅವರು, ಶ್ರೀಮತಿ ಮೀರಾ ಪಂಡಿತ್ ಅವರು ಕೂಡ ಬಂದಿದ್ದರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಫಂಕ್ಷನ್ನು ಮೇನ್ ರೋಡ್ ಮುಖಾಂತರ ಪ್ರೊಫೆಷನಲ್ಲಿ ಈಗ ಇಲ್ಲಿ ನಮ್ಮ ಮಂದಿರಕ್ಕೆ ಬಂದಿದೆ. ಇಲ್ಲಿಂದ ಪೂಜಾ ಪುನಸ್ಕಾರ ಮಾಡಿ ಇಲ್ಲಿಂದ ನಾವು ಮುಂದೆ ರಥಯಾತ್ರೆ ಮುಂದೆ ಕರ್ನಾಟಕದಾದ್ಯಂತ ಪ್ರವಾಸ ಕೈಗೊಳ್ಳುತ್ತದೆ. ಇದರ ಉದ್ದೇಶ ಒಂದು ಶಾಂತಿ ಸದ್ಭಾವನೆ ಮೂಡಿಸೋದಿದೆ, ಎಲ್ಲರಿಗೂ ಒಳ್ಳೇದಾಗಿಂತ ಬಿಡ್ಕೋತಾ ಶ್ರವಣ ಬೆಳಗೊಳದ 2018 ಮಹಾಮಸ್ತಕಾಭಿಷೇಕಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ಕ್ಷೇತ್ರ ಶ್ರವಣ ಬೆಳಗೊಳದ ಪರಮಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಪರಂಪರೆಯಂತೆ ಸಾವಿರ ವರ್ಷಗಳಿಂದ ನಡೆದುಕೊಂಡು ಬರತಕ್ಕಂತಹ ಮಹಾಮಸ್ತಕಾಭಿಷೇಕ ಈ ಸಲ 2018 ಫೆಬ್ರವರಿ 17 25ರವರೆಗೆ ನಡೆಯುವ ಮಹಾಮಸ್ತಕಾಭಿಷೇಕ. ಹಾಗೆ ಈ ಪ್ರಭಾವನ ರಥಯಾತ್ರೆಯಿಂದ ಬಾಹುಬಲಿಯ ಸಂದೇಶ ಜನಗಳಿಗೆ ಮುಟ್ಟಬೇಕು. ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ ಹಾಗೂ ಧ್ಯಾನದಿಂದ ಸಿದ್ಧಿ ಎಂಬ ಸಂದೇಶವು ಎಲ್ಲರಿಗೂ ಮುಟ್ಟಬೇಕು ಮತ್ತು ಈ ಪ್ರಭಾವನ ರಥಯಾತ್ರೆಯಿಂದ ದೇಶದಲ್ಲಿ ಶಾಂತಿ ನೆಲೆಸಬೇಕು, ಅಹಿಂಸೆಯ ಜಾಗೃತಿ ಉಂಟಾಗಬೇಕು ಹಾಗೂ ಮಹಾಮಸ್ತಕಾಭಿಷೇಕಕ್ಕೆ ಪೂರ್ವಭಾವಿಯಾಗಿ ಅನೇಕ ಯೋಜನೆಗಳು ನಡೀತಾ ಇವೆ. ಅವುಗಳಿಗೆ ಚಾಲನೆಯನ್ನು ಸ್ವಾಮೀಜಿಯವರು ನೀಡಿದ್ದಾರೆ. ಈಗಾಗಲೇ ಅಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡು 11 ಮೆಡಿಕಲ್ ಕ್ಯಾಂಪ್ಗಳಾಗಿವೆ. ಇನ್ನು ಸಂಸ್ಕೃತ ಪ್ರಾಕೃತ ಮಹಿಳಾ ಸಮ್ಮೇಳನ ಗೋಷ್ಠಿಗಳು ಸಹ ನಡೀತಾ ಇವೆ. ಅದೇ ಈಗ ಈ ಪ್ರಭಾವನ ರಥಯಾತ್ರೆ ಎಲ್ಲರಿಗೂ ಸಹ ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕಕ್ಕೆ ಬರಬೇಕು ಹಾಗೂ ಅದರಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಬೇಕು ಮತ್ತು ಇದರಿಂದ ದೇಶದಲ್ಲಿ ನಾಡಿನಲ್ಲಿ ಶಾಂತಿ ನೆಲೆಸಬೇಕು ಎಂಬ ಉದ್ದೇಶದಿಂದ ಪರಮಪೂಜ್ಯ ಸ್ವಾಮೀಜಿಯವರು ಈ ರಥ ಪ್ರವರ್ತನೆಯನ್ನು ಗೊಳಿಸಿದ್ದಾರೆ. ಇದು ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಯೊಂದು ಊರಿಗೆ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಬಾಹುಬಲಿಯ ಪ್ರಚಾರ ಪ್ರಸಾರ ಹಾಗೂ ಮಹಾಮಸ್ತಕಾಭಿಷೇಕಕ್ಕೆ ಆಹ್ವಾನ ಇವನ್ನೆಲ್ಲ ನೀಡುವ ಉದ್ದೇಶದಿಂದ ಈ ಪ್ರಭಾವನ ರಥಯಾತ್ರೆ ಹೊರಟಿದೆ. ತಾವೆಲ್ಲ ಮಸ್ತಕಾಭಿಷೇಕ. ನಗರದ ಡಾಕ್ಟರ್ ಎಸ್ಎನ್ ಪಂಡಿತ್ ರಂಗಮಂದಿರದಲ್ಲಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚಿನ ಅಂಕ ಪಡೆದು ಪಾಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.